ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಎಷ್ಟು ಕಪ್ ಬೇಕಕ್ಕ ಯಾರಿಗೆ ಯಾರಿಗಾದ್ರೆ ನಿನಗೇನೆ ಉಂಡೆಲ ತೋ ಗುಂಡ ಅಂದ್ರೆ ಉಂಡೋರ್ ಎಷ್ಟು ಜನ ಅಂತ ಕೇಳ್ದ ಅಂತೆ ಹಾಗಾಯ್ತು ನಿನ್ ಕತೆ ಸಿಟ್ಯಾಕ್ ಮಾಡ್ಕೋತೀರಾ ಅಕ್ಕ ಯಾರಿಗಾದ್ರೆ ನನಗೇನು ಕಾಫಿಗೆ ಎಷ್ಟು ಸ್ಪೂನ್ ಸಕ್ಕರೆ ಹಾಕ್ಬೇಕು ಗೊತ್ತಾಗಿಲ್ಲ ಅದಕ್ಕೆ ಕೇಳ್ದೆ ನಾಲ್ಕ ಸ್ಪೂನ್ ಎಕ್ಸ್ಟ್ರಾನೇ ಹಾಕು ಅವ್ರಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇರಬೇಕು ಸುರೇಶ್ ಅಣ್ಣಂಗ ಅದೆಲ್ಲ ನಿನಗ್ಯಾಕೆ ಅಲ್ಲ ಸುರೇಶ್ ಅಣ್ಣ ಮನೆಯಲ್ಲಿಲ್ಲ ಅಂದ್ರಿ ಮತ್ತೆ ಹೌದು ಅವ್ರ ಮನೆಯಲ್ಲಿಲ್ಲ ಹೇಳಿದ್ನಲ್ಲ ಅವ್ರ ತಾಯಿಗೆ ಹುಷಾರಿಲ್ಲ ನೋಡ್ಕೊಂಬರೋದಕ್ಕೆ ಹೋಗಿದ್ದಾರೆ ಅಂತ ನಾನು ಸುರೇಶ್ ಅಣ್ಣನ ಹತ್ರ ಏನೋ ಕೇಳೋದಿತ್ತು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಈಗೇನು ಕಾಫಿ ಕೊಡ್ತೀಯೋ ಇಲ್ವೋ ಕಾಫಿ ರೆಡಿ ಇದೆ ಫ್ಲಾಸ್ಕ್ ಕೊಡಿ ಅಕ್ಕ ಹಾಕೊಡ್ತೀನಿ ಬಿಸ್ಕೆಟ್ ರೆಡಿ ಇದೆ ತಗೊಳ್ಳಿ ಹೇಳು ರಾಮಾಯಣದಲ್ಲಿ ರಾಮ ಸುಗ್ರೀವಂತರ ನಾವಿಬ್ರು ಅಗ್ನಿ ಸಾಕ್ಷಿಯಾಗಿ ಫ್ರೆಂಡ್ಸ್ ಆಗೋಣ ನೀನ್ ಹೂ ಅಂದ್ರೆ ಈಗ್ಲೇ ಇಲ್ಲಿರೋ ಕಡ್ಡಿ ಕಟ್ಕೆಗಳನ್ನ ತಂದು ಬೆಂಕಿ ಹಾಕ್ಲಾ ಹೇಳು ನೀನ್ ನಂಬ್ಲಿಲ್ಲ ಅಂದ್ರೆ ನಾನು ಅದಕ್ಕೂ ರೆಡಿ ದೀಪಾ ನಿನ್ ದಮ್ಮಯ್ಯ ಅಂತೀನಿ ಈಗ ಬೆಂಕಿ ಹಾಕೊಂಡು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀಯ ಆಮೇಲೆ ನನ್ನ ಜೊತೆ ಸೆಲ್ಫಿ ತಗೊಂಡು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದೆ ಅಂತೀಯ ಯಾವುದಕ್ಕೂ ನನ್ನಿಂದ 4 ಹೆಜ್ಜೆ ದೂರನೇ ಇರು ನಿಮ್ಮಪ್ಪ ಯಾವಾಗ ಬೆಂಕಿ ಇಡ್ತಾರೆ ಅಂತ ಹೇಳಕ್ಕಾಗಲ್ಲ ಆಯ್ತು ಬಿಡು ಈಗ ಏನೇ ಮಾತಾಡಿದ್ರು ಪ್ರಯೋಜನ ಇಲ್ಲ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಏನು ಅಂತ ನಿನಗೆ ಗೊತ್ತಾಗುತ್ತೆ ಅದೆಲ್ಲ ಏನು ಬೇಡ ನನಗೆ ಈಗ ತಾರಾ ಅವರ ಜೊತೆ ಮಾತಾಡೋದಿದೆ ನೀನು ಇಲ್ಲಿಂದ ಮೊದಲು ಹೋಗು ಆಯ್ತು ನೀವಿಬ್ರು ಮದ್ವೆ ಆಗೋರು ನೀವ್ ಹೋಗ್ ಮಾತಾಡ್ಕೊಳ್ಳಿ ನಾನ್ ನಿಮಗ್ ಡಿಸ್ಟರ್ಬ್ ಮಾಡಲ್ಲ ಇನ್ನೂ ಇಲ್ಲ ಯಾಕ್ ನಿಂತಿದೀಯ ಹೋಗು ಅಲ್ಲ ರಾಹುಲ್ ಅವ್ರೆ ತಾರಾ ಅವ್ರ ಅಕ್ಕ ಕಿಡ್ನಾಪ್ ಆಗಿದ್ದಾರೆ ನಾನು ಅವ್ರಿಗೊಂದೆರಡ್ ಸಮಾಧಾನದ ಮಾತಾಡೋದ್ ಬೇಡ್ವಾ ಮಾರಲ್ ಸಪೋರ್ಟ್ ಕೊಡೋದ್ ಬೇಡ್ವಾ ನೀವ್ ಮೊದ್ಲು ಹೋಗ್ ಮಾತಾಡ್ಕೊಂಡ್ ಬನ್ನಿ ಆಮೇಲೆ ನಾನು ಹೋಗ್ತೀನಿ ಓ ಅಂದ್ರೆ ಇನ್ನೊಂದ್ ತರ ಕಾಟ ಕೊಡೋದು ಹಾಗಲ್ಲ ರಾಹುಲ್ ಇಲ್ ಕೇಳು ಈ ಮದ್ವೆ ಲವ್ ಅಲ್ಲೆಲ್ಲ ಕಮಿಟ್ಮೆಂಟ್ ಇರುತ್ತೆ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇವೆಲ್ಲ ಏನು ಇರಲ್ಲ ಕಣೋ ಅದಕ್ಕೆ ನನ್ಗೆ ಲವ್ ಗಿಂತ ಫ್ರೆಂಡ್ಶಿಪ್ ದೊಡ್ಡದು ಅನ್ನಿಸ್ತು ಹೆದ್ರಬೇಡ ನೀನ್ ಹೆಂಡತಿ ಹತ್ರ ಹೇಳ್ಕೊಳಕ್ ಆಗದೆ ಇರೋದನ್ನ ಫ್ರೆಂಡ್ ಹತ್ರ ಹೇಳ್ಕೋಬೋದ್ ಕಣೋ ಇನ್ ಮುಂದೆ ನಾನು ನೀನು ಫ್ರೆಂಡ್ಸ್ ನಿನ್ ಫ್ರೆಂಡ್ಶಿಪ್ ನನಗ್ ಬೇಡ ಮೊದ್ಲು ನೀನ್ ಇಲ್ಲಿಂದ ಹೋಗು ಹಲೋ ಇದು ನಿನ್ ಮದ್ವೆ ಆಗೋ ಹುಡ್ಗಿ ಮನೆ ನೀನ್ ಆರಾಮಾಗಿ ಒಳಗ್ ಹೋಗ್ಬೋದು ಇಲ್ಲಿ ನಿನ್ಕೊಂಡ್ ಯಾಕೆ ತಾರಾ ಅವ್ರೆ ಅಂತ ಬಡ್ಕೋತಾ ಇದ್ಯಾ ತಾರಾ ಅವ್ರೆ ಇನ್ ನನ್ ಕಣ್ಣಿಂದ ನೋಡಕ್ಕಾಗಲ್ಲ ನಡಿ ಓ ನೋಡಿದ್ಯಾ ಫ್ರೆಂಡ್ ನೀನು ಒಳಗ್ ಬರಕ್ಕೆ ಹಿಂದೇಟ್ ಆಗ್ತಾ ಇದ್ದೆ ನಿನ್ನಂತವ್ರಿಗೆ ಬಲ ಕೊಟ್ಟು ಮುನ್ನುಗ್ಸಿ ಬೀಳ್ದೆ ಇರೋ ಹಾಗೆ ನೋಡ್ಕೊಳ್ಳೋದೆ ಫ್ರೆಂಡ್ಶಿಪ್ ಸೊ ನನ್ನಂತ ಫ್ರೆಂಡ್ ನಿನ್ಗೆ ಬೇಕೇ ಬೇಕು ಬಾ ಕುತ್ಕೋ ಬಿಡು ದೀಪಾ ಕುತ್ಕೋ ಫ್ರೆಂಡ್ ಕುತ್ಕೋ ಬಿಡು ದೀಪಾ ಕುತ್ಕೋ ಫ್ರೆಂಡ್
ಯಾರಪ್ಪ ನೆಮ್ಮದಿಯಾಗಿ ತಿನ್ನೋಕು ಬಿಡಲ್ವಲ್ಲಪ್ಪ. ಯಾರು ಅಂತ ನೋಡೇ ಬಿಡ್ತೀನಿ. ಏಯ್, ಅಲ್ಲೇನೆ ಮಾಡ್ತಿದ್ಯಾ? ಅದು ಶಾಂಭವಿ ಅಕ್ಕ ನಾನು ಗುಡ್ಸಕ್ ಹೇಳಿದ್ರು ಅದಕ್ಕೆ ಗುಡಿಸ್ತಿದ್ದೆ. ಏನಾದ್ರೂ ತಪ್ಪಾಯ್ತಾ? ಗುಡಿಸ್ಬೇಡ ಅಂದ್ರೆ ನಾನು ಗುಡ್ಸಲ್ಲ. ರಶ್ಮಿನಾ, ಇಲ್ಲ ಗುಡ್ಸು. ಅದು ಈ ರೂಮ್ ಬೀಗ ಹಾಕಿದ್ಯಾ ಅಥವಾ ಯಾರಾದ್ರೂ ಒಳಗಡೆ ಇದರ ಗೊತ್ತಾಗ್ತಿಲ್ಲ. ರಶ್ಮಿ, ಬೇಡ ಬಿಡಿ. ಈ ರೂಮ್ ಗುಡಿಸ್ದೇ ಇದ್ರು ಆಗುತ್ತೆ, ನಾನು ಹಾಲ್ ಗುಡಿಸ್ಕೋತೀನಿ. ನನ್ನ ಗೃಹಚಾರನೇ ಸರಿ ಇಲ್ವೇನೋ ಕರ್ಮ. ಅಂದ್ರೆ ಅಲ್ಲಿ ಸುರೇಶಣ್ಣ ಇದಾರೆ, ಅವ್ರನ್ನ ಕೂಡಾಕಿದ್ದಾರೆ ಅಂತ ಆಯ್ತು. ಶಾಂಭವಿ ಅಕ್ಕ ಹತ್ರ ಬಾಯಿ ಬಿಡಿಸ್ಬೇಕು. ಹಾಳಾಗೋಗ್ಲಿ, ನನ್ ತಿನ್ನೋ ಕಾರ್ಯಕ್ರಮನ ಮುಂದುವರಿಸ್ತೀನಿ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿ ಆಗಿತ್ತು. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ತಾರಾವ್ರೆ, ಮನೇಲಿ ಯಾರು ಇಲ್ವಾ? ತಾರಾವ್ರೆ, ಓಹೋ, ಬಂದಿದ ತಕ್ಷಣ ನಿಮ್ ಹುಡುಗಿನ ನೋಡೋ ಆಸೆನಾ? ಮುಗ್ದಲ್ಲಿ ಎಷ್ಟು ಕಾತರ ಕಾಣ್ತಿದೆ ನೋಡು. ರಾಹುಲ್, ನಿಜವಾಗ್ಲೂ ನಿನ್ನ ಹೀಗ್ ನೋಡಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದೆಲ್ಲ ಏನು ಇಲ್ಲ, ಮನೇಲಿ ತಾರಾವ್ರು ಕಾಣ್ಲಿಲ್ವಲ್ಲ, ಅದಕ್ಕೆ ಇದಾರ ಇಲ್ವೋ ಗೊತ್ತಾಗ್ಲಿಲ್ಲ. ಹ್ಮ್, ಸರಿ ಆಯ್ತು. ನೀನ್ ಇಲ್ಲೇ ಕುತ್ಕೊಂಡು ತಾರಾ ತಾರಾ ಅಂತ ಜಪ ಮಾಡ್ತಾ ಇರು, ನಾನು ಹೋಗಿ ಅವಳ ಕರ್ಕೊಂಡ್ ಬಂದ್ಬಿಡ್ತೀನಿ. ದೀಪಾ ನಿಲ್ಲು, ನೀನ್ ತಾರಾ ಅವ್ರ ಮುಂದೆ ಹೋಗಿ ಅಲ್ಲೇನೋ ಅವಾಂತರ ಮಾಡ್ಬೇಡ. ಓ ಇಲ್ಲಪ್ಪ, ನೀನ್ ಭಾವಿ ಪತ್ನಿಗೆ ಏನು ಬೇಜಾರಾಗ್ದೇ ಇರೋ ಹಾಗೆ ಮಾತಾಡ್ಸಿ ನಾನ್ ಕರ್ಕೊಂಡ್ ಬರ್ತೀನಿ. ಕುತ್ಕೋ, ಬೇಕಂದ್ರೆ ಬಂದ್ಮೇಲೆ ಅವಳನ್ನೇ ಕೇಳು. ಹ್ಮ್ ದೀಪಾ, ಬಂದೆ ಇಲ್ಲಿಗೆ ಯಾಕ್ ಸಿಟ್ ಮಾಡ್ಕೋತಾ ಇದ್ಯಾ ತಾರಾ? ನೀನೇನ್ ಹೆದ್ರಬೇಡ, ನಾನ್ ನಿನ್ಗೆ ಏನು ಕೆಟ್ಟದ್ ಮಾಡಕ್ ಬಂದಿಲ್ಲ. ನೀನ್ ಬೇರೆ ಕೆಟ್ಟದ್ ಮಾಡೋದ್ ಬೇಡ, ನೀನ್ ಬಂದಿರೋದೇ ಕೆಟ್ಟದು. ನೀನ್ ನಯನ ತಂಗಿನೆ ಅಲ್ವಾ? ನಯನ ನೋಡು ಎಷ್ಟು ಸಮಾಧಾನದಿಂದ ಇರ್ತಾಳೆ, ನೀನ್ ನೋಡುದ್ರೆ ಮನೆಗ್ ಬಂದವ್ರ ಮೇಲೆ ಹೀಗ್ ಕೂಗಾಡ್ತಾ ಇದ್ಯಾ? ಅದು ಸರಿಯಾದವರಿಗೆ, ನಿನ್ನಂತ ಹುಚ್ಚು ನಾಯಿಗಲ್ಲ. ನೀನು ನನ್ ಮೇಲ್ ಕೋಪ ಮಾಡ್ಕೊಳಕ್ ಸರಿನೇ ತಾರಾ, ಯಾಕೆ ಅಂದ್ರೆ ನಾನ್ ನಿನ್ ಜೊತೆ ಹಾಗೆಲ್ಲ ನಡ್ಕೊಂಡಿದ್ದೀನಿ. ನನ್ ಮಾತ್ ಕೇಳು ತಾರಾ, ರಾಹುಲ್ ಮನ್ಸ್ನ ನಾನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವನನ್ನ ಲವ್ ಮಾಡಿದ್ದು ನನ್ ತಪ್ಪೆ. ಆದ್ರೆ ನಿಜ ಹೇಳ್ತೀನಿ, ನಾನ್ ರಾಹುಲ್ನ ತುಂಬಾ ಸೀರಿಯಸ್ ಆಗಿ ಲವ್ ಮಾಡಿದ್ದೆ. ಅವನನ್ನ ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅಂತ ನಿನ್ ಜೊತೆ ಹೋರಾಡಿದ್ದು ನಿಜ. ಆದ್ರೆ ನಾನೀಗ್ ಸೋತ್ ಹೋಗಿದ್ದೀನಿ, ಇನ್ಯಾವತ್ತು ನಾನ್ ನಿಮ್ಮಿಬ್ರು ಮಧ್ಯೆ ಬರಲ್ಲ. ನೀವ್ ಚೆನ್ನಾಗಿರಿ. ಈ ನಾಟಕದ ಡೈಲಾಗ್ ಹೇಳೋದಕ್ಕೆ ಇಲ್ಲಿವರೆಗೂ ಬಂದ್ಯಾ? ಮುಂದಿನ ಸೀನ್ ಏನು? ನೀನ್ ಹೀಗ್ ಮಾತಾಡೋದು ಸರಿನೇ, ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ನಯನನ್ ಕಿಡ್ನಾಪ್ ಆಗಿದೆ ಅಂತ ಗೊತ್ತಾಯ್ತು, ನಿನಗ್ ಧೈರ್ಯ ಹೇಳೋಗಣ ಅಂತ ಬಂದೆ. ನೀನ್ ಯಾವಳೆ ನನಗ್ ಧೈರ್ಯ ಹೇಳೋದಕ್ಕೆ? ನಿನ್ ಗಂಡ ಅಲ್ಲಲ್ಲ, ನಿನ್ ಗಂಡ ಆಗೋನ್ ಫ್ರೆಂಡ್ ಅನ್ಕೋ. ಮಾಜಿ ಗರ್ಲ್ ಫ್ರೆಂಡ್? ಅಲ್ಲ, ಮಾಜಿ ಲವರು ಹಾಲಿ ಫ್ರೆಂಡು. ಅನ್ಕೊಂಡೆ ಈ ತರದೇ ಒಂದು ಹೊಸ ನಾಟಕ ಕಟ್ಟಿರ್ತೀಯ ಅಂತ. ಆಯ್ತು ಬಿಡು, ಮುಂದೆ ಹೋಗ್ತಾ ಹೋಗ್ತಾ ನಿನ್ಗೆ ಎಲ್ಲ ಗೊತ್ತಾಗತ್ತೆ. ಈಗ ನಿನ್ನ ನೋಡಕ್ಕೆ ಅಂತ ರಾಹುಲ್ ಬಂದಿದ್ದಾನೆ, ನೀನು ಅವನ್ನ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದಲ್ವಾ? ಬಾ. ಏನು, ರಾಹುಲ್ ನಮ್ಮನೆಗ್ ಬಂದಿದ್ದಾರ? ಅದಕ್ಕೆ ಮತ್ತೆ ನಾನು ನಿನ್ನ ಕರೀತಾ ಇರೋದು, ನಿನ್ಗೋಸ್ಕರ ರಾಹುಲ್ ಅಲ್ಲಿ ಕಾಯ್ತಾ ಇದ್ದಾನೆ, ಬಾ.
ನೋಡು ರಾಹುಲ್, ನೀನ್ ಬಂದಿದ್ಯಾ ಅಂತ ಹೇಳಿದ್ರು ನಿಮ್ ಹುಡ್ಗಿ ನಿನ್ನ ನೋಡಕ್ ಓಡ್ ಬರ್ಲೇ ಇಲ್ಲ. ನಾನೇ ಬಲವಂತವಾಗಿ ತಳ್ಕೊಂಡ್ ಬಂದಿದ್ದಾಯ್ತು.